ಗಂಗಾವತಿ ತಾಲೂಕು ಆಸ್ಪತ್ರೆಗೆ ಕನಕಗಿರಿ ಶಾಸಕರಾದ ಬಸವರಾಜ್ ದಡೇಸುಗೂರು ಅವರು ಕೋವಿಡ್-19 ಹಿನ್ನೆಲೆಯಲ್ಲಿ ರೋಗಿಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಊಟ ಉಪಚಾರದ ಬಗ್ಗೆ ಮಾಹಿತಿ ಪಡೆದುಕೊಂಡರು. ರೋಗಿಗಳ ಆರೋಗ್ಯದ ಬಗ್ಗೆ ವಿಚಾರಿಸಿದರು. ವರದಿ ಯಮನೂರಪ್ಪ. ಬಾತ್ರೂಮ್ ಶೌಚಾಲಯ ಕೂಡ ಸರ್ ಕೊಡ್ತಾರೆ. ನಾವು ಹೇಳಬೇಕಂದ್ರೆ ಭಾಳಷ್ಟು ನಾನು ಭಾಳಷ್ಟು ಅಲ್ಲಿದ್ದೀನಿ, ಭಾಳಷ್ಟು ತಿರುಗಾಡ್ತೀನಿ. ನಮ್ಮ ಗಂಗಾವತಿರಲಿ, ನಮ್ಮ ಅಧಿಕಾರಿಗಳು ಕರಿಗೆಲ್ಲ ಬೇಯತ್ರು ಭಾಳ ಈ ಕಾಯಿಲೆ ಬಗ್ಗೆ ತುಂಬ ಯಾವಾಗ ರಾತ್ರಿ 1 ಗಂಟೆ ಫೋನ್ ಮಾಡಿದ್ರು ಕೋರ್ತಾರೆ ಸರ್, ಹಿಂಗೈತೆ ಉತ್ತರ ಕೊಡ್ತಾರೆ. ಅಂದ್ರೆ ಒಬ್ಬ ಅಧಿಕಾರಿ ಇಷ್ಟು ಜವಾಬ್ದಾರಿ ಕೆಲಸ ಮಾಡ್ತಾರೆ. ಈ ಕಾಲದಲ್ಲಿ ಒಬ್ಬರಿಂದ ಒಬ್ರಿಗೆ ಭಯನೇ ಇತ್ತು. ಎಂತ ಡಾಕ್ಟರ್ ಆದ್ರೂ ಕೂಡ ಅವ್ರದ್ದಾದ ಒಂದು ಭಯ ಇದ್ದೇ ಇತ್ತು. ನಾವು ಎಷ್ಟು ದೊಡ್ಡದಾಗಿ ನೋಡಕ್ ಬರ್ತು ನಮ್ದೇ, ನಾನು ಭಯ ಇದ್ದಂತೆ ಕೋಆರ್ಡಿನೇಟ್ ಮಾಡಿ ಆ ಕಡೆ ಪೇಷಂಟ್ ಹೇಳಕ ಈ ಕಡೆ ಎಲ್ಲ ಅಧಿಕಾರಿಗಳು ಹೇಳಕ ಬಹಳಷ್ಟು ಇನ್ನೂ ಕೋವಿಡ್ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರು. ಒಂದ್ ಕಡೆ ಏನಾಗುತ್ತೆ ಅಂದ್ರೆ ಜನಕ ಹೋದ ಸಲಕ ಈ ಸಲ ಬಹಳಷ್ಟು ತುಂಬಾ ಪರಿವರ್ತನೆ ಆಗ್ಯಾರ. ಅಂದ್ರೆ ನಾವು ಯಾವ ರೀತಿ ಇರಬೇಕು ನಮ್ ನಡವಳಿಕೆ ಅಂತ ಕೂಡ ಗೊತ್ತಾಗೈತೆ. ಆದ್ರೆ ಆದಷ್ಟು ಮಂದಿ ಸರ್ಕಾರ ಆಗ್ಬೋದು, ನಮ್ಮ ಅಧಿಕಾರಿಗಳು ಬಹಳಷ್ಟು ಕಂಟ್ರೋಲ್ ಮಾಡ್ತಾರೆ. ಸಂಬಂಧಪಟ್ಟ ಮನೆಗೆ ಹಾಲು ಬೇಕಾಗ್ತೈತಿ, ಸಂದರ್ಭ ಏನೋ ಬೇಕಾಗ್ತದೆ ಬರ್ತಾರೆ. ಯಾರು ಈ ಕಾಲಿಂದ ನಾವು ಬರ್ಬೇಕಂತ ಯಾರು ಬಯಸಿ ಬರಲ್ಲ. ಕೆಲಸ ಬಂದಾಗ ಹಲವಾರು ಆಗ್ತಾ ಇರ್ತಾವ. ಆದ್ರೂ ಕೂಡ ನಮ್ಮ ಅಧಿಕಾರಿಗಳು ಮಾತ್ರ ಬಹಳ ಸೀರಿಯಸ್ ಆಗಿ ನಾವು ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ. ಯಾವಾದ್ರೂ ಪೇಷಂಟ್ ಬಂದಾಗ, ಯಾರೇ ಅಡ್ಮಿಟ್ ಆದಾಗ, ಆ ಅಡ್ಮಿಟ್ ಆದ ಪೇಷಂಟ್ ಗೆ ನೋಡೋ ರೀತಿ ನೋಡಿದ್ರೆ ಕುಟುಂಬ ಯಾವ ತರ ನೋಡ್ತಾ ಇರ್ತಾರೆ ಪ್ರೀತಿಯಿಂದ. ನಿಮ್ಮ ಕ್ಷೇತ್ರದಲ್ಲಿ ಬೆಡ್ಗಳು ಮತ್ತೆ ಆಕ್ಸಿಜನ್ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿ ನಾವೆಲ್ಲ ಇಲ್ಲೇ ಮಾಡಿದ್ವಿ. ಹೋಮ್ ಕ್ವಾರಂಟೈನ್ ನನ್ನ ತಾಲೂಕು ಲಸ್ಟ್ ಹಾಕಿ ನೋಡಿದ್ರೆ ಅಲ್ಲಿ ಕಾರಂಟಿಗೆ ದೇಶ ಹೈಯೆಸ್ಟ್ ದೇಶ ಕ್ಯಾಂಪ್ ಹೈಯೆಸ್ಟ್ ಬಹಳ ಹೈಯೆಸ್ಟ್ ಸಿದ್ದಾಪುರ ಹೋಗಿನಿ, ಶ್ರೀರಾಮನಗರ ಹೋಗಿನಿ, ಕಾಟಿಗೆ ಹೋಗಿ ನಮ್ ಸ್ಟಾಫ್ ಜನ ಅಲ್ಲಿ ಬಂದಂತ ಪೇಷಂಟ್ ಹೇಳ್ತಿದ್ರೆ ಇಲ್ಲ ಸರ್ ತುಂಬಾ ರೆಸ್ಪಾನ್ಸ್ ಐತಿ, ನಮ್ ಚೆನ್ನಾಗಿ ನೋಡ್ತಾರಂತೆ. ಸಾಮಾನ್ಯ ಜನರು ಮಕ್ಕಳು ಹೇಳ್ತಿದ್ರು. ಖಾಸಗಿ ಶಾಲಾ ಬಸ್ಗೆ ಅದಕ್ಕೆ ಬಯಸ್ಬೇಕಾಗ್ತೀರಿ ಸರ್? ವ್ಯಾಕ್ಸಿನ್ ಗೆ ಕರ್ಕೊಂಡ್ ಬರಾಕ ರೋಗಿಗಳನ್ನ ಅಂದ್ರೆ ಏನು ನಮಗೆ ಮಾಡ್ತೀವಿ, 1 ರಿಂದ 18 ರಿಂದ 45 ಮೇಲ್ ಪೋಸ್ಟ್ ಮಾಡ್ಬೇಕಾಗಿತ್ತಲ್ಲ. ಸೊ ಅವರನ್ನ ಕರೆತರಬೇಕಂದ್ರೆ ನಂಬರ್ ಜಾಸ್ತಿ ಇದೆ ಅದನ್ನ. ಸೊ ಆ ನಂಬರ್ ನ ಮತ್ತೆ ಕರೆತರ್ಬೇಕಂದ್ರೆ ಈಗ ಶಾಲೆಗಳಂತ ಇಲ್ಲ ನಮಗೆ. ಸೊ ಜನಗಳಿಗೂ ಅನುಕೂಲ ಮಾಡ್ಕೊಟ್ಟಂಗ ಆಯ್ತು, ಸೇವೆಗಳನ್ನು ಕೊಟ್ಟಂಗ ಆಗಿತ್ತು. ಖಾಸಗಿ ಶಾಲೆ ಕಾರ್ಯಕ್ರಮವನ್ನ ತಾಲೂಕಿಗೆ ಒಂದೊಂದು ತಗೊಳ್ರಿ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ತಾಲೂಕಿಗೆ ಒಂದೊಂದು ಅಂತ ಹೇಳಿ, 7 ತಾಲೂಕಿಗೆ ಒಂದೊಂದು ಶಾಲಾ ವಾಹನವನ್ನ ತಗೊಳ್ರಿ ಅಂತ ಹೇಳಿ. ನೀಡ್ ಬೇಸ್ ಅಂದ್ರೆ ಆ ತಾಲೂಕಿನ ತಾಲೂಕು ವೈದ್ಯಾಧಿಕಾರಿಗಳು ಇನ್ನೂ ಅವಶ್ಯಕತೆ ಇದೆ ಅಂತಂದ್ರೆ ಇನ್ನು ಹೆಚ್ಚಿನ ಸಂಖ್ಯೆಗಳಲ್ಲಿ ವಾಹನಗಳನ್ನು ಕೊಡ್ಲಿಕ್ಕೆ ಜಿಲ್ಲಾಡಳಿತ ಅಲ್ಲ KSRTC ಬಸ್ಗಳನ್ನ ಈಗ ಸದ್ಯಕ್ಕೆ ನಾವು ಚರ್ಚೆ ಮಾಡಿದ್ದು ಶಾಲಾ ವಾಹನಗಳಿಗೆ ಅಷ್ಟೇ ಯೋಚನೆ ಮಾಡಿದ್ವಿ ನಾವು. ಬಟ್ ಮುಂದಿನ ದಿನಗಳಲ್ಲಿ ಅವಶ್ಯಕತೆ ಬಿದ್ದಂದ್ರೆ ಶಾಲಾ KSRTC ವಾಹನಗಳು 130 ಕೋಟಿ ರೀ ಅಂತ ನಿಮಗೆ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಅಷ್ಟು ಲಸಿಕೆಯನ್ನು ಏಕಕಾಲದಲ್ಲಿ ನಾವು ಉತ್ಪಾದನೆ ಮಾಡೋದು ಕಷ್ಟ ಇದೆ. ಆ ಫೇಸ್ ಮ್ಯಾನರ್ ಅಲ್ಲಿ 60 ಮೇಲೆ ಆಯ್ತು, ಹೆಲ್ತ್ ಕೇರ್ ವರ್ಕರ್ಸ್ ಆಯ್ತು, ಫ್ರಂಟ್ ಲೈನ್ ವರ್ಕರ್ಸ್ ಆಯ್ತು, 45 ಅಬೋವ್ ಆಯ್ತು. ಈಗ 18 ಏನ್ ಮೇಲ್ಪಟ್ಟಿರೋರಿಗೆ ಈಗ ಹಂತ ಹಂತವಾಗಿ ಲಸಿಕೆಯನ್ನ ಕೊಡ್ತಾ ಇದ್ದಾರೆ. ಈಗ ನಮಗೆ ನಮ್ಮ ಜಿಲ್ಲೆಯಲ್ಲಿ 15 ಲಕ್ಷ ಜನ ಪಾಪ್ಯುಲೇಷನ್ ಆಯ್ತಾ, 18 to 45 ನಿಮಗೆ ಒಂದು ಅರೌಂಡ್ 10 ಲ್ಯಾಕ್ಸ್ ಬಂತಂದ್ರೆ ಸೇಮ್ ಡೇನಲ್ಲಿ ನಾವು ನಾಟ್ ವ್ಯಾಕ್ಸಿನೇಟ್. ಸೊ ನಮ್ಮ ಟಾರ್ಗೆಟ್ ಪರ್ ಮಂತ್ ಡೇ ಏನಿದೆಯಲ್ಲ 9,200 ರಿಂದ 10,000 ಜನ ಇದೆ. ನನಗೆ ಇರ್ತಕ್ಕಂಥ 173 ಉಪಕೇಂದ್ರಗಳಲ್ಲಿ ನಾವು ಎಷ್ಟನ್ನು ಮಾಡಬಹುದು ವಿನಃ. ಸೊ ಅದಕ್ಕೆ ಬೇಕಾದಷ್ಟು ಲಸಿಕೆಯನ್ನ ಸರ್ಕಾರ ನನಗೆ ಪೂರೈಸ್ತಾ ಇದೆ. ಅದಕ್ಕೆ ಬೇಕಾದಷ್ಟು ಆದಷ್ಟು ಮಟ್ಟಿಗೆ ಫಾಸ್ಟ್ ಆಗಿ ಹೊಂಟೆ ಫಾಸ್ಟ್ ಆಗಿ ಹೊಂಟೆ. ನೀವು ಹೋದ ತಿಂಗಳಿಗೆ ಈ ತಿಂಗಳಿಗೆ ಇವತ್ತಿಗೆ ನೋಡ್ರಿ, ನಿನ್ನೆ ದಿನಕ್ಕೆ ಇವತ್ತಿನ ಫಾಸ್ಟ್ ಆಗಿ ಹಾಕ್ಸಂತದ ಜನ ಅಂದ್ರೆ ಜನಕ್ಕೆ ಗೊತ್ತಾಗ್ತೈತಿ. ಇವಾಗ ಬಹಳಷ್ಟು ಜನ ಇವಾಗ ನಮ್ಮಂತರ ಆಕ್ಷನ್ ಮೇಗ ಸಾಮಾನ್ಯ ಜನರು ಇಲ್ಲ, ಇನ್ನೊಂದು ಭಯ ಇದ್ದೇ ಇರ್ತದೆ ಸಾಮಾನ್ಯ ಜನರು. ಏನಿಲ್ಲ ಮೊನ್ನೆ ನಮ್ಮ ಸಹೋದರಿ ಮಾತಾಡಿ, ನಾವೇನಿದ್ರು ಸರ್ಕಾರ ದೌಕನ್ ಇಲ್ಲ ಆಗ್ಬೇಕು ಆಶಾ ಆಸ್ಪತ್ರೆ ಮುಖ್ಯಮಂತ್ರಿ ಪೋಸ್ಟ್ಪೋನ್ ಮಾಡಿದ್ರೆ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ರೆ ಜನಗಳಿಗೆ ನೀವು ಲಾಕ್ಡೌನ್ ಮಾಡಿ ಎಲ್ಲಿಂದ ಬರಬೇಕು ಹಳ್ಳಿಗಳಿಂದ? ನಮ್ಮ ಕಾರ್ಯಕ್ರಮ ಉಪಕೇಂದ್ರದ ಮಟ್ಟದಲ್ಲಿದೆ. ಉಪಕೇಂದ್ರ ಅಂದ್ರೆ ಕನಿಷ್ಠ 5,000 ಜನ ಪಾಪ್ಯುಲೇಷನ್ ಇರುತ್ತೆ. ಹಳ್ಳಿಗಳಲ್ಲಿ ಬರ್ತಕ್ಕಂಥ ಜನಗಳಿಗೆ ನೀವು ಕಾರ್ಯಕ್ರಮ ಮಾಡಿ ಯಾವ ರೀತಿ ಬರ್ತಾರೆ ಈ ಲಾಕ್ಡೌನ್ ಪೀರಿಯಡ್ ಇರೋದ್ರಿಂದ ಸದ್ಯಕ್ಕೆ ಬೇಡ. ಅಲ್ಲ, ನಿಮ್ ಕಾರ್ಯಕರ್ತರು ಆಟೋಗಳು ಕರ್ಕೊಂಡು ನಿರ್ದೇಶನ ಹಾಕ್ಸ್ತಾ ಇದಾರಲ್ಲ? ಮಾಡ್ತಾ ಇದಾರೆ. 60 ವರ್ಷದ ಮೇಲ್ಪಟ್ಟವ್ರಿಗೆ ಮಾಡಿದ್ವಿ, 45 ವರ್ಷದ ಮೇಲ್ಪಟ್ಟವ್ರಿಗೆ ಮಾಡಿದ್ವಿ. ಆದ್ರೆ 18 ಮೇಲ್ಪಟ್ಟಿರ್ತಕ್ಕಂಥ ಪಾಪ್ಯುಲೇಷನ್ ಏನಿದೆ, ಇಟ್ಸ್ ಎ ಕ್ವೈಟ್ ಬಿಗ್ ನಂಬರ್. ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ಸರ್ ಆಟೋ? ಈ ಕಾರ್ಯಕ್ರಮ ಏನು ಹೊಸ ಕಾರ್ಯಕ್ರಮ, 18 ವರ್ಷದ ಮೇಲ್ಪಟ್ಟಿರೋರಿಗೆ ನಮ್ಮ ಇಲಾಖೆ ಸೇವೆಗಳೇನಿದಾವಲ್ಲ ಇಂಥ ನಿರ್ದಿಷ್ಟ ಈ ಕಾರ್ಯಕ್ರಮದಲ್ಲಿ ಕೊಡ್ತೀವಿ ಅನ್ನೋದಕ್ಕೆ ನಮ್ಮ ಪಾಪ್ಯುಲೇಷನ್ ಇಲ್ಲ.
ಸೊ ಈ ಸೆನ್ಸಸ್ ಬೇಸ್ಡ್ ಏನಿದೆಯಲ್ಲ ವೋಟರ್ಸ್ ಐ ಡಿ ಇದೆಯಲ್ಲ ಅದನ್ನ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಅಗತ್ಯವಾದ ನಂಬರ್ ಬೇಕಾಗುತ್ತೆ, ಅದರ ಮೇಲೆ ನಮಗೆ ವ್ಯಾಕ್ಸಿನ್ ಸಿಗುತ್ತೆ. ಒಂದನೇ ತಾರೀಕಿಂದ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಲ್ಲಿ ಪ್ರಾಥಮಿಕ ಆಗಿದೆ. ಏನಾಗಿದೆ ಅಂದ್ರೆ ಸ್ಯಾಂಪಲ್ ಟೆಸ್ಟ್ ನಾವು ಕೊಟ್ಟಿದ ತಕ್ಷಣ ಅದು ಮೈಕ್ರೋಬಯಾಲಜಿ ಲ್ಯಾಬ್ ಅಲ್ಲಿ ಏನಾಗುತ್ತೆ ICMR ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡ್ತಾರೆ. ಅವರು ಎಷ್ಟು ಸ್ಯಾಂಪಲ್ ಗಳಿರುತ್ತೋ ಅಷ್ಟು ಎಂಟ್ರಿ ಮಾಡ್ತಾರೆ. ಸೊ ಮೊದಲೆಲ್ಲ ಏನಾಗ್ತಿತ್ತು ಅಡ್ವಾನ್ಸ್ ನೆಗೆಟಿವ್ ಅಂತಾನೆ ಎಂಟ್ರಿ ಮಾಡಿಬಿಡ್ತಿದ್ರು. ಈಗ ಏನಾಗಿದೆ ನಿರ್ದೇಶ ಅಂದ್ರೆ ಹೊಸದಾಗಿ ಬಂದಿರ ಈ ಕಾರ್ಯಕ್ರಮದ ಏನಾಗಿದೆ ಕಾಯಿಲೆಯಿಂದಾಗಿ ನಿರ್ದೇಶನಗಳನ್ನು ಕಾಲಕಾಲಕ್ಕೆ ಮಾರ್ಪಾಡು ಮಾಡ್ಕೊಂಡ್ ಬಂದ್ರು. ಸೊ ಅಂಡರ್ ಪ್ರೋಸೆಸ್ ಅಂತ ಹಾಕ್ರಿ ಅಂತ ಆರು ದಿನಗಳಲ್ಲಿ ಈ ರೀತಿ ಬಂದಿದೆ. ಮತ್ತೆ ಆ ಸೈಡ್ ಎಫೆಕ್ಟ್ ಆಗಲ್ವಾ ಅವ್ರಿಗೆ? ಅವ್ರಿಗೆಲ್ಲ ನೀವು ಕೊಟ್ಟಿರ್ತೀರಿ ಅವ್ರಿಗೆ ಟ್ರೀಟ್ಮೆಂಟ್ ಡೈಲಿ ನಿಮ್ ಕಾರ್ಯಕರ್ತರ ಔಷಧ ಈಗ ನಿಮಗೆ ಎಲ್ಲರಿಗೂ.